السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله. ما بعد വേദിക്കൽ ആസിൻറദ ആദൂർത്തങ്ങൾ വാലമുണ്ടു ഉസ്താദ് എം എസ് എം അബ്ദുർ റഷീദ് സൈനി കാമി സഖാഫി ലത്തീഫ് സാദി കെ എം സിദ്ദീഖ് മോണ്ടുകോളി അതേ രീതിയിൽ സംഘടനയ വിവിധ നായകരു പ്രീതിയ ഇവത്തു ഉലമകളാകി കാര്യാചരണകളിയോ മർസൂക്കുകളോ അതേ രീതി ആലിമ ബിരുദധാരിണികളോ അൽമദീനദ എല്ലാ വിദ്യാർത്ഥി വിദ്യാർത്ഥിനികളെ അൽമദീന എന്തോ നെനപ്പാകുക എല്ലാ സന്ദർഭത്തിലോ ബഹുമാന്യരാദ ഷറഫുലുലമ അബ്ബാസ് ഉസ്താദ് റവറ ನೆನಪು ಮತ್ತೊಂದು ಕಡೆ ಎಲ್ಲರಿಗೂ ಬರುವಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಕ್ಯಾಂಪಸ್ ನಲ್ಲಿ ನಾವಿದ್ದೇವೆ. ಕರ್ನಾಟಕದಲ್ಲಿ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣದ ಕೊರತೆಯನ್ನು ಎದುರಿಸುತ್ತಿದ್ದಂತಹ ದಶಕಗಳ ಮುಂಚೆ ಬಹುಮಾನ್ಯರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಅವರು ಅಲ್ಮದೀನಾ ಎಂಬ ಒಂದು ಯತೀಮ್ ಖಾನಾವನ್ನು ಪ್ರಾರಂಭಿಸಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ದೊಡ್ಡ ಒಂದು ಧಾರ್ಮಿಕ ಲೌಕಿಕ ಸಮನ್ವಯ ವಿದ್ಯಾಭ್ಯಾಸ ಸಮುಚ್ಚಯವಾಗಿ ಈ ಅಲ್ಮದೀನಾ ಇವತ್ತು ನಮ್ಮ ನಾಡಿಗೆ ನಮ್ಮ ನಾಡಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಜನೆ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಎಪಿ ಉಸ್ತಾದರು ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರ ಬಗ್ಗೆ ಹೇಳಿದರು. ನಮ್ಮ ಸಂಘ ಕುಟುಂಬದ ಎಸ್ಎಸ್ಎಫ್ ಎಸ್ಒಎಸ್ ಮುಸ್ಲಿಂ ಜಮಾತ್ ಅದೇ ರೀತಿಯಲ್ಲಿ ನಮ್ಮ ಸಂಘ ಕುಟುಂಬದ ಎಲ್ಲಾ ಸಂಘಟಕರಿಗೂ ಆವೇಶ ಮತ್ತು ಬೇಕಾದ ಹುರುಪನ್ನು ಪ್ರೋತ್ಸಾಹವನ್ನು ನೀಡುತ್ತಿದ್ದಂತಹ ಓರ್ವ ನಾಯಕರಾಗಿದ್ದರು ಶರಫುಲ್ ಉಲಮಾ. ಪ್ರತ್ಯೇಕವಾಗಿ ನಾನು ಹಲವಾರು ವಿಷಯಗಳಲ್ಲಿ ಅಬ್ಬಾಸ್ ಉಸ್ತಾದರೊಂದಿಗೆ ಚರ್ಚೆ ಮಾಡಿ ಸಂಘಟನೆ ಅದೇ ರೀತಿಯಲ್ಲಿ ಇನ್ನಿತರ ವಿಚಾರಗಳಲ್ಲಿ ಮುಷಾವರ ಮಾಡಿ ಸಮಾಲೋಚನೆ ಮಾಡಿ ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿ ತೀರ್ಮಾನ ಕೈಗೊಳ್ಳುವುದರಲ್ಲಿ ಪ್ರಮುಖ ನಾಯಕತ್ವವಾಗಿ ಅದೇ ರೀತಿಯಲ್ಲಿ ಬೇಕಾದಂತಹ ಹಿತೋಪದೇಶಗಳನ್ನು ನೀಡಿ ನಮ್ಮನ್ನು ಅನುಗ್ರಹಿಸುತ್ತಿದ್ದಂತಹ ಓರ್ವ ನಾಯಕರಾಗಿದ್ದರು ಬಹುಮಾನ್ಯರಾದ ಅಬ್ಬಾಸ್ ಉಸ್ತಾದ್. ಈ ಅಲ್ಮದೀನಾದ ಬೆಳವಣಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ತನ್ನ ಜೀವನದ ಬಹುಮೂಲ್ಯ ವರ್ಷಗಳನ್ನು ದಶಕಗಳನ್ನು ಈ ಅಲ್ಮದೀನಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಮೀಸಲಿಟ್ಟರು. ಅಲ್ಮದೀನಾದ ಈ ಶೈಕ್ಷಣಿಕ ಕ್ರಾಂತಿಯಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಜೀವನ ಪೂರ್ತಿ ಈ ಒಂದು ಸಂಸ್ಥೆಗಾಗಿ ದುಡಿದರು. ಆ ಅಬ್ಬಾಸ್ ಉಸ್ತಾದರವರ ಕಬ್ರ್ ಅಲ್ಲಾಹು ಸ್ವರ್ಗೀಯಗೊಳಿಸಲಿ. ಅಬ್ಬಾಸ್ ಉಸ್ತಾದರವರ ಆ ನಾಯಕತ್ವದ ಆಧ್ಯಾತ್ಮಿಕ ನೆರಳು ನಮಗೆಲ್ಲರಿಗೂ ಅಲ್ಲಾಹು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತು ಮರ್ಜೂಕಿಗಳಾಗಿ ಹೊರಡುವಂತಹ ಅಲ್ಮದೀನದ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಧ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಆಲಿಮಾಗಳಾಗಿ ಹೊರಡುವ ಎಲ್ಲ ಆಲಿಮಾಗಳಿಗೂ ಸಾಫಿಯಾ ಬಿರುದುದಾರಿಣಿಗಳಿಗೂ ಪ್ರತ್ಯೇಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯ ವಕ್ ಮಂಡಳಿಯ ಒಂದು ದೊಡ್ಡ ಅನುದಾನ ಈಗಾಗಲೇ ಅಲ್ಮದೀನಾಗೆ ನಾವು ನೀಡಿದ್ದೇವೆ. ನಾನು ವಕ್ಬೋರ್ಡ್ ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಬಂದ ತಕ್ಷಣ ಎರಡೇ ತಿಂಗಳಲ್ಲಿ ನಮ್ಮ ಇಲ್ಲಿನ ಅಲ್ಮದೀನಾದ ಆವರಣ ಗೋಡೆಗಾಗಿ 25 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಗೊಳಿಸಿದ್ದೇನೆ. ಅದರೊಟ್ಟಿಗೆ ಇವತ್ತು ಉಸ್ತಾದರವರು ಹೇಳಿದಂತ ಅಬ್ಬಾಸ್ ಉಸ್ತಾದರವರ ಈ ಮಕ್ಕಾಮಿಗೆ ವಕ್ಬೋರ್ಡಿನ ಒಗ್ಬೋರ್ಡಿನಿಂದ ಗರಿಷ್ಠ ಸಹಾಯ ಇನ್ಶಾಅಲ್ಲಾಹ್ ಒಗ್ಬೋರ್ಡಿನ ಅನುದಾನದಿಂದ ಮಾಡಲು ನಾನು ಈಗಾಗಲೇ ಖಾದರ್ ಸಖಾಫಿ ಅವರಿಗೆ ಹೇಳಿದ್ದೇನೆ.
ಈ ಅಲ್ಮದೀನ ಇನ್ನೂ ಬೆಳೆಯಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಶಿಕ್ಷಣ ಸಂಸ್ಥೆಗಳ ಕೊರತೆ ಎದುರಿಸುತ್ತಿದ್ದಾಗ ಅಬ್ಬಾಸ್ ಅವರು ಈ ಒಂದು ಅಲ್ಮದೀನವನ್ನು ಸ್ಥಾಪಿಸಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಂಸ್ಥೆಗಳು ಬರಲು ಕಾರಣೀಭೂತರಾದವರು. ಆದ್ದರಿಂದಲೇ ಅಬ್ಬಾಸ್ ಉಸ್ತಾದ್ರವರು ಅವರ ಮಕ್ಕಾಮಿಗೂ ಅದೇ ರೀತಿಯಲ್ಲಿ ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಅದರ ಸಹಕಾರಿಗಳಾಗಿ ನೀವೆಲ್ಲರೂ ಬೇಕಾದಂತಹ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸುತ್ತಾ ಆವರಣಗೋಡೆಯ ಕೆಲಸವು ಅತಿ ಶೀಘ್ರದಲ್ಲೇ ಅದು ನಡೆಸಬೇಕೆಂದು ಇಲ್ಲಿನ ಅಧಿಕಾರ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಹೇಳಿದ್ದೇನೆ. ಖಾದರ್ ಸಖಾಫಿ ಅವರಿಗೆ ಕಳೆದ ವಾರವೇ ಫೋನ್ ಮಾಡಿ ನಾನು ಹೇಳಿದ್ದೆ, ಆದಷ್ಟು ಬೇಗ ಆ ಅನುದಾನವನ್ನು ಉಪಯೋಗಿಸಿ ಎಲ್ಲ ಕಾಂಪೌಂಡ್ಗೆ ಅದನ್ನು ಉಪಯೋಗಿಸಬೇಕೆಂದು ಹೇಳಿದ್ದೇನೆ. ಅದರೊಟ್ಟಿಗೆ ಇಲ್ಲೇ ಸಮೀಪದಲ್ಲಿರುವಂತಹ ಶೇಖುನ ಬೇಕಲ್ ಉಸ್ತಾದ್ರವರ ಆ ಮಕ್ಕಾ ಮತ್ತು ಪರಿಸರ ಅದರ ಆ ಕಬ್ರಸ್ತಾನಕ್ಕೆ ಅದಕ್ಕೂ 25 ಲಕ್ಷ ರೂಪಾಯಿ ಈಗಾಗಲೇ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಅನುದಾನ ನೀಡಲಾಗಿದೆ. ಅಲ್ಲೂ ಆದಷ್ಟು ಬೇಗ ಅದರ ಕಾಂಪೌಂಡ್ ಕೆಲಸ ಪ್ರಾರಂಭಗೊಳ್ಳಲಿದೆ. ಮುಂದಿನ ದಿನಗಳಲ್ಲೂ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ಏನೆಲ್ಲ ಗರಿಷ್ಠ ಸಹಾಯ ಅಲ್ ಮದೀನಾಗೆ ಸಾಧ್ಯವೋ ಅದೆಲ್ಲವನ್ನು ಮಾಡಲು ಎಲ್ಲಾ ವ್ಯವಸ್ಥೆಯನ್ನು ನಾವು ಮಾಡುತ್ತಿದ್ದೇವೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಪರವಾಗಿ ಎಲ್ಲಾ ವಿಧ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ರಾಜ್ಯದ ಮುಸಲ್ಮಾನರ ಖಿದ್ಮತ್ಗಾಗಿ ಸೇವೆಗಾಗಿ ಆಲಿಮ್ಗಳಾಗಿ ಹೊರಡುವಂತ ಎಲ್ಲಾ ಉಲೆಮಾಗಳೊಂದಿಗೆ ನನ್ನ ಸವಿನಯ ವಿನಂತಿ ಏನೆಂದರೆ, ಸದ್ರಿ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಯಾವ ರೀತಿಯಲ್ಲಿ ಹೋಗಬೇಕು, ನೀವು ಯಾವುದಾದ್ರೊಂದು ಮೊಹಲ್ಲಾದ ಖತೀಬರುಗಳಾಗಿ ಅಥವಾ ಇಮಾಮರುಗಳಾಗಿ ಮುಅಲ್ಲಿಮಾಗಿ ಹೋಗಬೇಕಾದಂತ ಆಲಿಮ್ಗಳು, ಯುವ ಆಲಿಮ್ಗಳು ತುಂಬಾ ಜಾಗರೂಕರಾಗಿ ನಮ್ಮ ಮಾತು ಅದೇ ರೀತಿ ನಮ್ಮ ಪ್ರವೃತ್ತಿಗಳು ನಮ್ಮ ಕೆಲಸಗಳು ಎಲ್ಲವನ್ನು ನಾವು ಯುವ ವಿದ್ವಾಂಸರು ಹಿರಿಯ ವಿದ್ವಾಂಸರು ಎಂಬ ಭೇದ ಭಾವ ಹೊರಗಡೆ ಇರುವವರಿಗೆ ಇರುವುದಿಲ್ಲ. ಆದ್ದರಿಂದ ನಮ್ಮ ಅನನುಭವದ ಕಾರಣದಿಂದ ನಮ್ಮ ಮಾತುಗಳು ಅದೇ ರೀತಿಯಲ್ಲಿ ನಮ್ಮ ಕೆಲಸಗಳು ಯಾವತ್ತೂ ಯಾವುದೇ ರೀತಿಯಲ್ಲಿ ಯಾರಿಗೂ ಕೈ ತೋರಿಸುವಂತಹ ಅಥವಾ ಟೀಕೆಗೊಳಗಾಗುವಂತಹ ರೀತಿಯಲ್ಲಿ ಇರಬಾರದು. ಆದ್ದರಿಂದ ತುಂಬಾ ಹಿಕ್ಮತ್ತಿನಿಂದ ಅದೇ ರೀತಿ ಜಾಗರೂಕರಾಗಿ ನಮ್ಮೆಲ್ಲ ಕೆಲಸಗಳನ್ನು ಮಾಡಬೇಕು. ಅದರೊಟ್ಟಿಗೆ ಈ ಸಮುದಾಯದ ಯುವಕರಿಗೆ ಪ್ರತ್ಯೇಕವಾಗಿ ನಮ್ಮ ಎಸ್ಎಸ್ಎಫ್ನ ಕಾರ್ಯಕರ್ತರಿಗೆ ನಮ್ಮ ಸುನ್ನಿ ಕಾರ್ಯಕರ್ತರಿಗೆ ಬೇಕಾದಂತಹ ಒಳ್ಳೆಯದಾದ ಉಪದೇಶಗಳನ್ನು ನೀಡುತ್ತಾ ಹಿಕ್ಮತ್ತಿನಿಂದ ಜೀವನ ಮುನ್ನಡೆಸುವಂತಹ ಒಂದು ದೊಡ್ಡ ಸಂದೇಶವನ್ನು ನೀಡಲು ನೀವರೆಲ್ಲರೂ ತಯಾರಾಗಬೇಕು. ಆ ರೀತಿಯಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬಿಗಳು ಬಹುಮಾನ್ಯರಾದ ಎಪಿ ಉಸ್ತಾದರಂತಹ ಉದ್ದಾಮ ವಿದ್ವಾಂಸರು ಅವರ ಆದರ್ಶ ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಲು ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ಬಹುಮಾನ್ಯರಾದ ತಾಜುಲ್ ಉಲಮಾ, ನೂರುಲ್ ಉಲಮಾ, ಶರಫುಲ್ ಉಲಮಾ, ಅದೇ ರೀತಿಯಲ್ಲಿ ಬಹುಮಾನ್ಯರಾದ ಬೇಕಲ್ ಉಸ್ತಾದರಂತವರ ಎಲ್ಲ ಮಹಾನುಭಾವರುಗಳ ಕಬರ್ ಅಲ್ಲಾಹು ಸ್ವರ್ಗೀಯಗೊಳಿಸಲಿ. ಅವರ ಆಧ್ಯಾತ್ಮಿಕ ನೆರಳಿನಿಂದ ಜೀವನ ಮಾಡಲು ನಮಗೆಲ್ಲರಿಗೂ ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ವಾಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು.